ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಿಜೆಪಿ ಜೆಡಿಎಸ್ ತೊರೆದು ಹಲವು ಮುಖಂಡರು ತುಮಕೂರಿನಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಮಾಜಿ ಸಚಿವ ಸುಗುಡು ಶಿವಣ್ಣ ಹಿರಿಯರು. ಅವರ ಬಗ್ಗೆ ಅಪಾರ ಗೌರವವಿದೆ. ಅವರು ಯಾವುದೇ ಪಕ್ಷದಲ್ಲಿರಲಿ, ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರ ಬಗ್ಗೆ ವಿವಾದ ಮಾಡುವುದು ಬೇಡ ಎಂದು ಶಾಸಕ ತುಮಕೂರು ನಗರ ಕಾಂಗ್ರೆಸ್ ಅಭ್ಯರ್ಥಿ ಡಾ ರಫೀಕ್ ಅಹಮದ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾವು ಮತಯಾಚನೆಗೆಂದು ಸೊಗಡು ಶಿವಣ್ಣರ ಮನೆಗೆ ಹೋಗಿದ್ದಾಗ ಅವರು ಶುಭವಾಗಲಿ ಎಂದು ಹರಿಸಿದ್ರು. ಇದನ್ನ ತಾವು ಹೇಳಿದ್ದು, ಈ ಹೇಳಿಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ ಎಂದರು. ಬಿಜೆಪಿ ಜೆಡಿಎಸ್ ತೊರೆದು ಹಲವು ಮುಖಂಡರು ಕಾಂಗ್ರೆಸ್ ಪಕ್ಷ ಸೇರಿ ತಮ್ಮ ಪರ ಪ್ರಚಾರ ನಡೆಸುತ್ತಿದ್ದಾರೆ. ಇದರಿಂದ ನಮ್ಮ ಗೆಲುವಿಗೆ ಶಕ್ತಿ ಬಂದಿದೆ. ತಾವು ಮತ್ತೊಮ್ಮೆ ಜಯಗೊಳಿಸುವ ವಿಶ್ವಾಸವಿದೆ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ಬೇರೆ ಪಕ್ಷದ ಅಭ್ಯರ್ಥಿಗಳ ರೀತಿ ತಾವು ಮತದಾರರಿಗೆ ಹಣ ನೀಡಿ ಆಮಿಷವೊಡ್ಡಿ ಚುನಾವಣೆ ಮಾಡುತ್ತಿಲ್ಲ. 5 ವರ್ಷದಲ್ಲಿ ತಾವು ಮಾಡಿದ ಅಭಿವೃದ್ದಿ ಕೆಲಸ ಮೆಚ್ಚಿ ಮತದಾರರು ತಮ್ಮನ್ನ ಮತ್ತೊಮ್ಮೆ ಆಯ್ಕೆ ಮಾಡುತ್ತಾರೆ ಎಂದು ಹೇಳಿದರು. ಸೊಗಡು ಶಿವಣ್ಣರ ಆಪ್ತ ಬಳಗದವರಾದ ಬಿಜೆಪಿಯ ಪಂಚಾಕ್ಷರಿಯ ನಗರಸಭೆ ಮಾಜಿ ಸದಸ್ಯರಾದ ನಯಾಸ್, ಕುಬೇರ ನಾಗಭೂಷಣ್, ನವೀನ್ ಕುಮಾರ್, ಪ್ರಕಾಶ್, ಯೋಗೇಶ್ ಅಲ್ಲದೆ ಜೆಡಿಎಸ್ ತೊರೆದಿರುವ ಡಾ ಇಮ್ತಿಯಾಜ್ ಅಹಮದ್, ಯಾಸ್ಮಿನ್ ತಾಜ್, ಮೆಹರ್ ತಾಜ್ ಮತ್ತಿತರರು ಈ ವೇಳೆ ಡಾ ರಫೀಕ್ ಅಹಮದ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಡಾ ರಫೀಕ್ ಅಹಮದ್ ಮಾಜಿ ಶಾಸಕ ಶಫಿ ಅಹಮದ್ ರವರು ಕಾಂಗ್ರೆಸ್ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡರು. ಇವತ್ತು ಅನೇಕ ಮುಖಂಡರುಗಳು ಬೇರೆ ಬೇರೆ ಪಕ್ಷದಿಂದ ಪಕ್ಷ ತೊರೆದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇರ್ತಾರೆ. ಅನೇಕ ಕಾರಣಗಳು ಇದರ ಹಿಂದೆ ಇದ್ದಾವೆ. ಅವರು ಮಾತನಾಡುವಾಗ ಅದರ ಬಗ್ಗೆ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ಪ್ರತ್ಯಕ್ಷರು ನಗರದ ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದರು, ಹಿರಿಯರು. ಅವರು ಈಗಾಗಲೇ ಕೆಲವು ದಿನಗಳಿಂದ ನಮ್ಮ ಜೊತೆಗೆ ನಮ್ಮ ಪಕ್ಷದ ಪರವಾಗಿ ಪ್ರಚಾರದಲ್ಲಿ ತೊಡಗಿಕೊಂಡು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈಗಾಗಲೇ ಅವರು ಪಕ್ಷ ಸೇರ್ಪಡೆ ಆಗಿದ್ದಾರೆ. ಇವತ್ತು ತಮ್ಮ ಸಮ್ಮುಖದಲ್ಲಿ ಅವರು ಅಧಿಕೃತವಾಗಿ ನಮ್ಮ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ. ಅವರಿಗೆ ನಾನು ಪಕ್ಷದ ವತಿಯಿಂದ ತುಮಕೂರು ನಗರ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಗೆ ಅಕ್ರಮ ಸೇರ್ಪಡೆಯಾಗಿವೆ, ತನಿಖೆ ಆಗಬೇಕು ಎಂದು ಶಾಸಕ ಡಾ ರಫೀಕ್ ಅಹಮದ್ ವಿರೋಧವೇ ಹೋರಾಟ ಮಾಡಿ ಸುದ್ದಿ ಮಾಡಿದ ಬಿಜೆಪಿ ಮುಖಂಡ ಪಂಚಾಕ್ಷರಿಯ ಕಾಂಗ್ರೆಸ್ ಸೇರಿ ಅಚ್ಚರಿ ಮೂಡಿಸಿದ್ರು. ಈಗಿನ ತುಮಕೂರು ಬಿಜೆಪಿಯಲ್ಲಿ ವಾತಾವರಣ ಸರಿಯಿಲ್ಲ. ಇದು ಬಿಜೆಪಿ ಬಿ ಟೀಮ್, ಅಂದರೆ ಜಿಎಸ್ ಬಸವರಾಜು ಅವರೇ ಬಿಜೆಪಿ. ಇಲ್ಲಿ ಮೂಲ ಬಿಜೆಪಿ ಕಾರ್ಯಕರ್ತರಿಗೆ ಬೆಲೆಯಿಲ್ಲ. ತಮ್ಮ ರಾಜಕೀಯ ಗುರುವಾದ ಸೊಗಡು ಶಿವಣ್ಣರನ್ನ ಪಕ್ಷ ಕಡೆಗಣಿಸಿದೆ. ಇದರಿಂದ ಬೇಸತ್ತು ಬಿಜೆಪಿ ತೋರಿದೆ ಎಂದು ಪಂಚಾಕ್ಷರಿಯ ಹೇಳಿದ್ರು. ಮತದಾರ ಪಟ್ಟಿಯಲ್ಲಿ ಹೋರಾಟ ಮಾಡಿದ್ದೀನಿ. ಪ್ಲಸ್ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ, ಮತದಾರರ ಪಟ್ಟಿ ನ್ಯೂನತೆಗಳನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸಹ ಡಿಸಿ ಅವರಿಗೆ ಅರ್ಜಿ ನೀಡಿದೆ. ಅವರು ಸಹ ಮತದಾರ ಪಟ್ಟಿಯಲ್ಲಿ ಲೋಪಗಳನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ರಫೀಕ್ ಅಹಮದ್ ಅವರು ಕಾಂಗ್ರೆಸ್ ಜಿಲ್ಲಾ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾದ ಡಾ ಇಮ್ತಿಯಾಜ್ ಅಹಮದ್ ಕೂಡ ಜೆಡಿಎಸ್ ಪಕ್ಷದ ವಿರುದ್ದ ಎಂತಹುದೇ ಆಪಾದನೆ ಮಾಡಿದ್ರು. ಜೆಡಿಎಸ್ನಲ್ಲಿ ನಿಷ್ಠಾವಂತರಿಗೆ ಪ್ರಾಮಾಣಿಕರಿಗೆ ಬೆಲೆಯಿಲ್ಲ, ಹೀಗಾಗಿ ಆ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದೆ ಎಂದರು. ಸಂವಿಧಾನ ವಿರೋಧಿಗಳಿಂದ, ಕೋಮುವಾದಿಗಳಿಂದ ಮತ್ತು ಅವಕಾಶವಾದಿಗಳಿಂದ ಈ ದೇಶವನ್ನು ರಕ್ಷಿಸಬೇಕು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟು ಶಿಸ್ತಾನ ಸಿಪಾಯಿಗಳಿದ್ದಾರೆ, ಒಳ್ಳೆ ಹೈಕಮಾಂಡ್ ಇದೆ. ಅದು ನಾನು ನಂಬಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ. ಇದಕ್ಕಾಗಿ ಇದು ನನ್ನ ಕಾರಣ. ಮಾಜಿ ಶಾಸಕ ಶಫಿ ಅಹಮದ್, ಮುಖಂಡರಾದ ಟಿಎನ್ ನಿರಂಜನ್, ಆಟೋರಾಜು, ಸಿಮೆಂಟ್ ಮಂಜುನಾಥ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಈ ತಿಂಗಳ 5ರಂದು ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ತುಮಕೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ತಿಂಗಳ 5ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ತುಮಕೂರಿಗೆ ಆಗಮಿಸುವರು. ಅಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸುವರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ, ಶನಿವಾರ ಬೆಳಗ್ಗೆ 4 ಗಂಟೆಗೆ ಸಮಾವೇಶ ನಡೆಯಲಿದ್ದು ಸುಮಾರು 70,000 ಮೀರಿ ಕಾರ್ಯಕರ್ತರು ಭಾಗವಹಿಸುವರು ಎಂದು ಹೇಳಿದರು. ಜಿಲ್ಲೆಯ 11 ಕ್ಷೇತ್ರ, ಹಾಸನ ಜಿಲ್ಲೆ ಹಾಗೂ ನೆಲಮಂಗಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ಪ್ರಧಾನಿ ಮಂತ್ರಿಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು.
ಮೋದಿಯವರ ವರ್ಚಸ್ಸು ಕಾರ್ಯಕರ್ತರ ಹುಮ್ಮಸ್ಸು ಈ ಬಾರಿ ಬಿಜೆಪಿಯ ಹೆಚ್ಚಿನ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗುತ್ತದೆ ಎಂದು ಜ್ಯೋತಿ ಗಣೇಶ್ ಹೇಳಿದ್ರು. ಬಿಜೆಪಿಯ ಕೆಲ ಕಾರ್ಯಕರ್ತರು ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ, ಇದು ಪಕ್ಷಕ್ಕೆ ಧಕ್ಕೆಯಾಗುವುದಿಲ್ಲವೇ ಎಂಬ ಪ್ರಶ್ನೆಗೆ ರಾಜಕಾರಣದಲ್ಲಿ ಪಕ್ಷ ಬದಲಾವಣೆ ಸಹಜ, ಬಿಜೆಪಿಗೆ ಜನರ ಬೆಂಬಲ ಇದೆ, ಇಂತಹ ಬದಲಾವಣೆಗಳು ಬಿಜೆಪಿ ಗೆಲುವಿಗೆ ಮಾರ್ಗವಾಗುವುದಿಲ್ಲ ಎಂದು ಹೇಳಿದ್ರು. ಒಂದು ಸಮಾವೇಶವನ್ನ ಉದ್ದೇಶಿಸಿ ಬರೋ ಶನಿವಾರ 5ನೇ ತಾರೀಕು ಬೆಳಗ್ಗೆ 10:30 ಅಷ್ಟೊತ್ತಿಗೆ ಆ ಒಂದು ಜಾಗಕ್ಕೆ ಬರಲಿದ್ದಾರೆ. ತುಮಕೂರು 11 ವಿಧಾನಸಭಾ ಕ್ಷೇತ್ರ, ಪಕ್ಕದ ನೆಲಮಂಗಲದ 1 ವಿಧಾನಸಭಾ ಕ್ಷೇತ್ರ ಮತ್ತು ಹಾಸನದ ವಿಧಾನಸಭಾ ಕ್ಷೇತ್ರಗಳು, ಹಾಸನ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಒಂದು ಕ್ಯಾಂಡಿಡೇಟ್ಗಳು ಅಲ್ಲಿರ್ತಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 78,000 ಜನ ಈ ಒಂದು ಸಮಾವೇಶಕ್ಕೆ ಹಾಜರಿರುತ್ತಾರೆ. ನರೇಂದ್ರ ಮೋದಿಯವರ ಒಂದು ದೇಶದಲ್ಲಿರುವಂತಹ ಒಂದು ವರ್ಚಸ್ಸು, ದೇಶಾದ್ಯಂತ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಸಿಕ್ಕಂತಹ ಜಯ, ಕರ್ನಾಟಕದಲ್ಲಿ ಕೂಡ ಕನ್ನಡ ಖಂಡಿತವಾಗಿಯೂ ಒಂದು ಮೋದಿಯವರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಜಯ ಸಿಗುತ್ತೆ. ಮುಖಂಡರಾದ ಡಾ ಹುಲಿನಾಯ್ಕರ್, ಹೆಬ್ಬಾಕರ್ ರವಿಶಂಕರ್, ಬಿಎಸ್ ನಾಗೇಶ್, ಹಾಲನೂರು ಲೇಪಕ್ಷ, ಕೊಪ್ಪಳ್ ನಾಗರಾಜ್ ಜೊತೆ ತೆಲಂಗಾಣ ಬಿಜೆಪಿ ಮುಖಂಡ ಮನೋಹರ್ ರೆಡ್ಡಿ ಹಾಜರಿದ್ದರು. ತುಮಕೂರಿನಲ್ಲಿ ಪುಂಡಾಟಿಕೆ ಮಿತಿ ಮೀರಿದೆ. ಇತ್ತೀಚೆಗೆ ನಗರದ ಹೊನ್ನಸಿರಿ ಮಹೇಂದ್ರ ಶೋರೂಂನಲ್ಲಿ ನೌಕರರನ್ನು ಅಮಾನುಷವಾಗಿ ಸಾಯಿಸಲಾಗಿದೆ. ಪೊಲೀಸರು ಎಚ್ಚರ ವಹಿಸಿ ಇಂತಹ ದುಷ್ಕೃತ್ಯಗಳನ್ನು ತಡೆಯಬೇಕು ಎಂದು ಜ್ಯೋತಿ ಗಣೇಶ್ ಒತ್ತಾಯಿಸಿದರು. ಶೋರೂಂನ ನೌಕರ ವಿಜಯ್ ಕುಮಾರ್ ಎಂ ಒಬ್ಬರು ಗುರುದ್ವಾರಕ್ಕೆ ಹೈಪ್ರೆಷರ್ ನಾಜರ್ ಇಟ್ಟು ಅವರ ಸಾವಿಗೆ ಕಾರಣನಾದ ಜುನೈದ್ ಅಹಮದ್ ಎಂಬಾತನ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು. ಇಂತಹ ಘಟನೆಗಳಿಂದ ತುಮಕೂರು ಜನ ಆತಂಕಕ್ಕೊಳಗಾಗಿದ್ದಾರೆ. ಪೊಲೀಸರು ಎಚ್ಚರ ವಹಿಸಬೇಕು ಎಂದು ಹೇಳಿದರು. ತುಮಕೂರಿನಲ್ಲಿ ಹೆದ್ದಾರಿಯಲ್ಲಿ ವಾಹನಗಳ ನಡುವೆ ಅಪಘಾತ ನಡೆದು ವಾಹನ ಚಾಲಕ ಗಂಭೀರ ಗಾಯಗೊಂಡಿದ್ದಾರೆ. ಅಪಘಾತಗಳು ಅಂದ್ರೇನೆ ಭಯಾನಕ. ಇದರಿಂದ ಆಗುವ ಸಾವು ನೋವು, ಚೀರಾಟ, ನರಳಾಟ ನಿಜಕ್ಕೂ ಘನಘೋರ. ತುಮಕೂರಿನಲ್ಲಿ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆದ ಅಪಘಾತ ಇವೆಲ್ಲ ಘಟನೆಗೆ ಸಾಕ್ಷಿಯಾಯಿತು. ನಗರದ ಅಕ್ಕಾತಂಗಿ ಕೆರೆ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಲಾರಿಗೆ ಹಿಂಬದಿಯಿಂದ ಟ್ಯಾಂಕರ್ ಲಾರಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಟ್ಯಾಂಕರ್ ಲಾರಿಯ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ. ಚಾಲಕ ಅಲ್ಲಿ ಸಿಕ್ಕಿಕೊಂಡು ಒದ್ದಾಡಿದ್ದಾನೆ. ಈ ಅಪಘಾತ ಗಮನಿಸಿದ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿ ಚಾಲಕನ ರಕ್ಷಣೆಗೆ ಮುಂದಾಗಿದ್ದಾರೆ. ಆದರೆ ಚಾಲಕ ಸಿಕ್ಕಿಹಾಕಿಕೊಂಡಿದ್ದರಿಂದ ಹೊರ ತೆಗೆಯಲು ಸಾಧ್ಯವಾಗಿಲ್ಲ. ತೀವ್ರ ಗಾಯಗೊಂಡಿದ್ದ ಚಾಲಕ ರಕ್ತದ ಮಡುವಿನಲ್ಲಿ ನರಳಾಡುತ್ತಿದ್ದ. ತಕ್ಷಣ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಚಾಲಕನ ರಕ್ಷಣೆಗೆ ಮುಂದಾದರು. ಕ್ರೈನ್ ಸಹಾಯದಿಂದ ಲಾರಿಯಲ್ಲಿದ್ದ ಚಾಲಕನನ್ನ ಹೊರತೆಗೆಯಲು ಅರಸಾಹಸ ಪಟ್ಟರು. ಈ ವೇಳೆ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಗಾಯಾಳು ಚಾಲಕನಿಗೆ ಚಿಕಿತ್ಸೆ ನೀಡಿದರು. ರಕ್ತಸ್ರಾವ ತಡೆಯಲು ಬ್ಯಾಂಡೇಜ್ ಹಾಕಿದರು. ಅಂತಿಮವಾಗಿ ಸತತ 1 ಗಂಟೆ ಕಾರ್ಯಾಚರಣೆ ನಂತರ ಚಾಲಕನನ್ನ ಹೊರತೆಗೆದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಯಿತು. ರಾಷ್ಟೀಯ ಹೆದ್ದಾರಿಯಲ್ಲಿ ಲಾರಿ ರಿವರ್ಸ್ ತೆಗೆದುಕೊಳ್ಳುವಾಗ ಟ್ಯಾಂಕರ್ ಲಾರಿ ಡಿಕ್ಕಿ ಹೊಡೆದು ಈ ಅವಘಡ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಮಧುಗಿರಿ ತಾಲೂಕು ಸಿದ್ದಾಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ಬೆಂಬಲಿಗರೊಂದಿಗೆ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು. ಮಧುಗಿರಿ ತಾಲೂಕು ಕಸಬಾ ಹೋಬಳಿಯ ಸಿದ್ದಾಪುರ ಗ್ರಾಮದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ತಮ್ಮ ಬೆಂಬಲಿಗರೊಂದಿಗೆ ಸಿದ್ದಾಪುರ ಗೇಟ್ನಿಂದ ಗ್ರಾಮದವರೆಗೆ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದರು. ನಂತರ ಗ್ರಾಮದ ದೇವಸ್ಥಾನದ ಬಳಿ 75 ಕೆಜಿ ತೂಕದ ಸೇಬಿನ ಹಣ್ಣಿನ ಹಾರವನ್ನು ಮಾಲಾರ್ಪಣೆಯನ್ನ ಕ್ರೇನ್ ಮೂಲಕ ಎಂವಿ ವೀರಭದ್ರಯ್ಯರವರಿಗೆ ಹಾಕಲಾಯಿತು. ಅಭಿಮಾನಿಗಳಾದ ಮುರಳಿ, ರಾಜು, ವೇಣು, ನೂತನ್, ಕೆಸ್ತೂರವಿ, ಶೈಲಿರವಿ, ವಿಜಿರವರು ಹಾರವನ್ನ ಸಿದ್ದತೆ ಮಾಡಿಸಿದ್ರು. ಎಂವಿ ವೀರಭದ್ರಯ್ಯ ಮಾತನಾಡಿ, ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಪರಭಾವಗೊಂಡಿದ್ದ, ಆದರೂ ಕಳೆದ 5 ವರ್ಷದಿಂದ ನಿರಂತರವಾಗಿ ನಿಮ್ಮಗಳ ಜೊತೆ ಅಭಿಮಾನದ ಸಂಬಂಧ ಇಟ್ಟುಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿದ್ದೇನೆ. ಬಂಧುಗಳೇ, ನಾನು ಅಧಿಕಾರ ಬಯಸಿ ಬಂದವನಲ್ಲ, ನಾನು ಅಧಿಕಾರಕ್ಕಾಗಿ ಓಡಿ ಬಂದವನಲ್ಲ. ನಾನು ಒಬ್ಬ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು ಜನಸೇವೆ ಮಾಡುತ್ತಾ ಬಂದಿದ್ದೇನೆ. ಜನಸೇವೆ ಜನಾರ್ದನ ಸೇವೆ ಎಂಬ ಧ್ಯೇಯವನ್ನ ಇಟ್ಟುಕೊಂಡು ಬಂದಂತವನು ಎಂದರು. ಇಲ್ಲೇ ಮನೆಯನ್ನು ಕಟ್ಟಿ ನಿಮ್ಮೊಳಗೆ ನಾನು ಒಬ್ಬ ಅಂತಕ್ಕಂತೆ ನಿಮ್ಮೊಳಗೆ ನಾನು ಒಬ್ಬ ಎಂಬ ಒಂದು ಗುರುತಿಸಿಕೊಂಡಿದ್ದೇನೆ. ಬಂಧುಗಳೇ, ನಾನಾದರೂ ಅಧಿಕಾರವನ್ನ ಹಂಬಲಿಸಿ ಬಂದಂತವನಲ್ಲ, ಅಧಿಕಾರಕ್ಕಾಗಿ ಓಡಿ ಬಂದಂತವನಲ್ಲ.
ನಾನು ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದಂತೂ ಅದು ನಿಮಗೆಲ್ಲ ಗೊತ್ತಿದೆ. ಅಧಿಕಾರವನ್ನು ಜನಸೇವೆಯನ್ನು ಮಾಡೋಣ. ಜನಸೇವೆಯ ಜನಾರ್ದನನ ಸೇವೆ ಅಂತಕ್ಕಂತ ಒಂದು ಮುಖ್ಯ ಧ್ಯೇಯನ್ನು ಇಟ್ಕೊಂಡು ಇವತ್ತು ನಿಮ್ ಮುಂದೆ ನಿಂತಿದ್ದೇನೆ. ಬಂಧುಗಳೇ, ದಯವಿಟ್ಟು ವಿನಂತಿ ಮಾಡ್ತೇನೆ, ನಾನು ಏನಾದರೂ ಸಾಧನೆ ಮಾಡಬೇಕು, ಒಂದು ಪಕ್ಷ ನಾನು ರಾಜಕೀಯನೇ ಮಾಡಬೇಕು ಅಂತಿದ್ರೆ ಬೆಂಗಳೂರಿನ ಹತ್ತಿರ ಸುತ್ತಮುತ್ತ ಯಾವ್ದಾದ್ರು ಒಂದು ಕ್ಷೇತ್ರವನ್ನು ಇಟ್ಕೊಂಡು ನಾನು ರಾಜಕೀಯ ಮಾಡಬಹುದಾಗಿತ್ತು. ಹೊಟ್ಟೆ ತುಂಬಿದವರಿಗೆ ಊಟ ಹಾಕಿದ್ರೆ ಸಾರ್ಥಕವಾಗಲ್ಲ ಬದುಕು ಅಂತಕ್ಕಂತ ಒಂದು ತೀರ್ಮಾನಕ್ಕೆ ಬಂದ್ರೆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಮುಖಂಡರಾದ ತುಂಬೂಟಿ ರಾಮಣ್ಣ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಎಸ್ಆರ್ ಲಕ್ಷ್ಮಮ್ಮ, ಎಂಆರ್ ಜಗನ್ನಾಥ್, ಈರಣ್ಣ ಲಕ್ಷ್ಮೀನಾರಾಯಣ್, ರಾಜಗೋಪಾಲ್, ಪುರಸಭಾ ಸದಸ್ಯ ಚಂದ್ರಶೇಖರ್ ಬಾಬು, ಲಾಲಾಪಾಟಿ ಮಂಜುನಾಥ್ ಸೇರಿ ಹಲವರು ಭಾಗವಹಿಸಿದರು. ಆರ್ಯ ವೈಶ್ಯ ಸಮಾಜ ಜೆಡಿಎಸ್ ಸೇರಿದೆ ಎಂದು ಎಸ್ಆರ್ ಶ್ರೀಧರಮೂರ್ತಿ ಅಪಪ್ರಚಾರ ಮಾಡಿದ್ದರೆಂದು ಮುಖಂಡ ಎನ್ಎಸ್ ಜಯಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತುಮಕೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಆರ್ಯವೈಶ್ಯರ ಮುಖಂಡ ಟಿಎ ಶರವಣ್ಣ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಗದ್ದಲ ಗಲಾಟೆ ನಡೆಯಿತು. ತುಮಕೂರು ಆರ್ಯವೈಶ್ಯ ಸಮಾಜದ ಮುಖಂಡರ ನಡುವೆ ವಾಗ್ವಾದ ನಡೆಯಿತು. ಜೆಡಿಎಸ್ ಸೇರುವವರು ಸೇರಲಿ, ಇಡೀ ಆರ್ಯವೈಶ್ಯ ಸಮಾಜ ಸೇರಿದೆ ಎಂದು ಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಮುಖಂಡ ಎಸ್ಎನ್ ಜಯಕುಮಾರ್ ಅವರು ಶ್ರೀಧರಮೂರ್ತಿ ವಿರುದ್ದ ಹರಿಹಾಯ್ದರು. ಆರ್ಯವೈಶ್ಯ ಸಮಾಜದ ಮುಖಂಡ ಶ್ರೀಧರಮೂರ್ತಿ ಬಿಜೆಪಿ ತೊರೆದು ಶರವಣ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆಗೊಂಡರು. ಅಲ್ಲದೆ ಆರ್ಯವೈಶ್ಯ ಸಮಾಜದ ಬಂಧುಗಳು ಜೆಡಿಎಸ್ ಪರವಾಗಿದ್ದಾರೆ ಎಂದು ಘೋಷಿಸಿದರು. ಈ ಮಾಹಿತಿ ಅರಿತ ಆರ್ಯವೈಶ್ಯ ಸಮಾಜದ ಪ್ರಭಾವಿ ಮುಖಂಡ ಹಾಗೂ ಸಹಕಾರಿ ಧುರೀಣ ಎಸ್ಎನ್ ಜಯಕುಮಾರ್ ಹಾಗೂ ಸಮಾಜದ ಬಂಧುಗಳು ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದ ಸ್ಥಳಕ್ಕೆ ಆಗಮಿಸಿ ಶ್ರೀಧರಮೂರ್ತಿ ವಿರುದ್ದ ಕಿಡಿಕಾರಿದರು. ನಿಮ್ಮ ನಿಲುವನ್ನ ನೀವು ಪ್ರಕಟಿಸಿಕೊಳ್ಳಿ, ನಿಮ್ಮ ಮನೆಯಲ್ಲಿ ಪಕ್ಷಕ್ಕೆ ಸೇರಿಕೊಳ್ಳಿ, ಆದರೆ ಇಡೀ ಆರ್ಯವೈಶ್ಯ ಸಮಾಜ ಜೆಡಿಎಸ್ ಪರವಾಗಿದೆ ಎಂದು ಹೇಳಬೇಡಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಎರಡು ಗುಂಪಿನ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಶ್ರೀಧರಮೂರ್ತಿ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಇಡೀ ಆರ್ಯವೈಶ್ಯ ಸಮಾಜವನ್ನು ಬಲಿ ಕೊಡುತ್ತಿದ್ದಾರೆ ಎಂದು ಎಸ್ಎನ್ ಜಯಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಇಬ್ಬರ ನಡುವೆ ಮಾತಿನ ಕದನವೇ ನಡೆಯಿತು. ನಿಮ್ಮ ಸಮರ್ಥಕ್ಕಾಗಿ ಸಮಾಜವನ್ನ ಬಲಿ ಕೊಡಬೇಡಿ ಎಂದು ಜಯಕುಮಾರ್ ಅವರು ಶ್ರೀಧರ್ ಮೂರ್ತಿಗೆ ಎಚ್ಚರಿಕೆ ನೀಡಿದ್ರು. ನನ್ನ ಕಮ್ಯುನಿಟಿ ಸಂಬಂಧಪಟ್ಟಿದ್ದು ನಾನು ಮಾತಾಡಿ ಎಚ್ಚರಿಕೆ ಕೊಡ್ತೀನಿ. ಯಾರು ಮತ್ತೆ ಅವರಪ್ಪ ಒಟ್ಟಾರೆ ಆದಿವಾಸಿ ಸಮಾಜದ ಮುಖಂಡರಲ್ಲಿನ ಆಂತರಿಕ ಕದನ ಈಗ ಬೀದಿಗೆ ಬಂದಿದೆ. ಹೊಂದಾಣಿಕೆ ರಾಜಕೀಯ ಆರೋಪದ ವಿರುದ್ದ ಗುಬ್ಬಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿ ಅಂತಹ ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ ಎಪಿಎಂಸಿ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಸಖ್ಯ ಮಾಡಿಕೊಂಡವರು ದಿಲೀಪ್ ಕುಮಾರ್ ಹೊರತು ಕಾಂಗ್ರೆಸ್ ಪಕ್ಷವಲ್ಲ ಎಂದು ಗುಬ್ಬಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ಆಪಾದಿಸಿದರು. ಗುಬ್ಬಿ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಎಸ್ ಡಿ ದಿಲೀಪ್ ಕುಮಾರ್, ನಾನು ಬೇರೆಯವರ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡಿದ್ದೇನೆ ಎಂದು ತಾಲೂಕಿನಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಕೆ ಕುಮಾರ್ ಚುನಾವಣೆಗಾಗಿ ಬಂದವರಲ್ಲ, ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದವನು. ನನ್ನ ಸೇವೆಯನ್ನ ಮೆಚ್ಚಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಿದೆ ಎಂದು ಕೆ ಕುಮಾರ್ ಹೇಳಿದರು. ಎಲ್ಲ ಸಮುದಾಯಗಳು ಕಾಂಗ್ರೆಸ್ ಜೊತೆ ಇದ್ದರೆ ಪಕ್ಷದ ಯೋಜನೆಗಳು ಹಾಗೂ ಟ್ರಸ್ಟ್ನಿಂದ ಮಾಡಿರುವ ಸೇವೆಗಳನ್ನು ತಾಲೂಕಿನ ಜನರು ನೋಡಿದ್ದಾರೆ ಎಂದರು. ಅಳದಿಕೆರೆಗೆ 20-25 ಯೂರು ಕೊಡ್ಸಿದ್ದೀನಿ, ಬೋರ್ಗನಹಳ್ಳಿ ಮೋಟರ್ ಕೊಡ್ಸಿದ್ದೀನಿ, ದೊಡ್ಡಗುಣಿ ಕೆಚ್ಚಿ 250 ಮೋಟರ್ ಕೊಡ್ತೀನಿ. ನಿಮ್ಮೂರು ಪಕ್ಕಕ್ಕೆ ಯಾಕೆಂದ್ರೆ ಕಾಣಿಸ್ತಿಲ್ವಾ ಕೆರೆ ರೈತರು ಕಾಣಿಸ್ತಿಲ್ವಾ? ಇವತ್ತು ಜಾತಿ ಮಾಡಕ್ ಹೋಗ್ತೀರ ನೋಡ್ರಿ, ನಿನ್ ಭಯ ಆಗಿದೆ. ವೀರಶೈವರು ಕುಮಾರ್ ಜೊತೆ ಸೇರ್ಕೊಂಡ್ಬಿಟ್ರು, ಬಿಜೆಪಿಗೂ ಬರ್ತಾ ಇಲ್ಲ, ನನ್ ಜೊತೆನೂ ಬರ್ತಾ ಇಲ್ಲ, ಅವ್ರನ್ನ ಹೊಡೆಯಕ್ ಹೋಗ್ತೀವಿ. ಬಿಡ್ರಿ, ನಿಮ್ ಕೈ ಮುಗಿತೀವಿ ನೋಡ್ರಿ. ತಿರುಪತಿ ತಿಮ್ಮಕ್ಕೂ ಜಾತಿ ಇಲ್ಲ, ಈ ಕುಮಾರನಿಗೂ ಜಾತಿ ಇಲ್ಲ. ಇವತ್ತೆಲ್ಲ ನಮ್ಮ ನೋಡ್ ಬರ್ತಾ ಇದ್ದಾರೆ, ನನ್ನ ಪಕ್ಷ ತತ್ವ ಸಿದ್ಧಾಂತ ನೋಡ್ ಬರ್ತಾ ಇದ್ದಾರೆ, ಕುಮಾರ ಗೆಲ್ತಾರೆ ಅಂತ ಪ್ರೀತಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ ದಿಲೀಪ್ ಅವರೇ, ನಿಮ್ಮ ಕಾರ್ಯಕರ್ತರು ಇವತ್ತೇ ಹೇಳಿ ಇದು ಅಲ್ಲ ಸಲ್ಲದ. ಕಾಂಗ್ರೆಸ್ ಮುಖಂಡ ಚಿಕ್ಕರಂಗೇಗೌಡ ಮಾತನಾಡಿ, ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿಯೇ ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ, ಅಂತಹದರಲ್ಲಿ ಜೆಡಿಎಸ್ ಜೊತೆ ದಿಲೀಪ್ ಕುಮಾರ್ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದರು. ಜೆಡಿಎಸ್ ಮತ್ತು ಬಿಜೆಪಿಗೆ ಹೊರತು ಅದು ನಮ್ಮ ಪಕ್ಷಕ್ಕಲ್ಲ, ಅದು ಕಾಂಗ್ರೆಸ್ಗೂ ನಮಗೂ ಸಂಬಂಧ ಇರುತ್ತೆ. ಕುಮಾರ್ ಅವರಿಗೆ ಎಲ್ಲಿ ಜನ ಹೋಗ್ತಾ ಇದಾರೆ, ಬೆಳಗ್ಗೆ ಆದ್ರೆ ಜನ ಸೇರೋದ್ ನೋಡಿ ಮಾಡ್ತಾರೆ, ಒಂದು ಹೊಟ್ಟೆ ಉರಿ ಮೇಲೆ ಇವರೇ ವಾಸ ಜೊತೆ ಅಡ್ಜೆಸ್ಟ್ ಆಗಿ ಇವರೇ ಜನತಾ ದಳಕ್ಕೂ ನಮಗೂ ಈಗ ಇಡೀ ರಾಜ್ಯ ವ್ಯಾಪ್ತಿ ನಡೀತಾ ಇದೆ.
ದಿನಪತ್ರಿಕೆ ಬರ್ತಾ ಇದೆ, ಅವ್ರ ಹೊಂದಾಣಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದು ಇಡೀ ದೇಶದ ಚರ್ಚೆ ಆಗ್ತಾ ಇದೆ. ನಾಟ್ ಗುಬ್ಬಿ ಆ ಹೊಟ್ಟೆ ಹುಡುಗಿ ಇವ್ರ ಮೇಲೆ ಅದನ್ನ ಗುಬೆ ಕೂರಿಸುವಂತ ಕಾರ್ಯಕ್ರಮ ಮಾನ್ಯ ಶಿವಕುಮಾರ್ ಅವರು ನಿಲ್ಲಿಸಬೇಕು. ಮಾನ್ಯ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರಗೇನಹಳ್ಳಿ ನರಸಿಂಹಯ್ಯ, ನಿಂಬೆಕಟ್ಟೆ ಜಯಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಸಾದಿಕ್, ಮುಖಂಡರಾದ ಕಾಡಶೆಟ್ಟಿಹಳ್ಳಿ ಸತೀಶ್, ಭರತ್ಗೌಡ, ಸಲೀಂ, ಶಿವಕುಮಾರ್, ದೇವರಾಜು, ಮಾಂಜುನಾಥ್, ರಫಿ, ವೀರೇಶ್, ನಿಟ್ಟೂರು, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಮಧುಗಿರಿ ತಾಲೂಕು ಕಸಬಾ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕ ಕೆಎನ್ ರಾಜಣ್ಣ ಮತಯಾಚನೆ ಮಾಡಿದರು. ಮಧುಗಿರಿ ತಾಲೂಕು ಕಸಬಾ ಹೋಬಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಚುನಾವಣಾ ಪ್ರಚಾರ ನಡೆಸಿದರು. ಮರಿತಿಮ್ಮನಹಳ್ಳಿ, ಆಚೇನಹಳ್ಳಿ, ಮಿಡಿತರಹಳ್ಳಿ, ಜಡೆಗೊಂಡನಹಳ್ಳಿ, ಸಿದ್ದಾಪುರ ಮತ್ತಿತರೆ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು. ಸರ್ಕಾರದ ಯೋಜನೆಗಳನ್ನು ವಿವರಿಸಿದ ಶಾಸಕ ಕೆಎನ್ ರಾಜಣ್ಣ ಮತದಾರರು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ತಮಗೆ ಮತ ನೀಡುವಂತೆ ಕೋರಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಜೆ ರಾಜಣ್ಣ, ಇನ್ನು ಯಾರಿಗಾರ ಕೊಟ್ಟಿಲ್ಲ ಇದ್ರೆ ಚುನಾವಣೆ ಆಗದಲ್ಲಿ ಅವ್ರಿಗೂ ಕೊಡ್ತೀವಿ. ಅದಕ್ಕೆಲ್ಲ ಯಾವುದೇ ಪರಿಸ್ಥಿತಿಯಿಲ್ಲ, ಸರಿ ತಗೊಂಡವ್ರಿಗೆಲ್ಲ. ಆದ್ರಿಂದ ರೈತರಿಗೂ ಕೂಡ ಯಾರೆಲ್ಲರಿಗೂ ಪಹಣಿ ಇದೆ ಅವ್ರಿಗೂ ಕೂಡ ಎಲ್ಲರಿಗೂ ಸಾಲ ಕೊಟ್ಟಿದ್ದೀವಿ. ಯಾರಿಗಾರ ಕೊಟ್ಟಿಲ್ಲ ಇದ್ರೆ ಹೇಳಿ ನೋಡೋಣ ಪಹಣಿ ಇದ್ದವರಿಗೆ. ಮತ್ತೆ ಇಷ್ಟೆಲ್ಲ ಮಾಡಿದ್ದೀವಿ, ಮತ್ತೆ ಅವರೆಲ್ಲ ಸಾಲನೂ ಕೂಡ ಮನ್ನಾ ಮಾಡಿದ್ದೀವಿ. 25,000 ಕುಟುಂಬಕ್ಕೆ ನಮ್ಮ ತಾಲೂಕಲ್ಲಿ 74 ಕೋಟಿ ಸಾಲ ಮನ್ನಾ ಮಾಡ್ತೀವಿ. ಇದಕ್ಕೆ ವೈಯಕ್ತಿಕವಾಗಿ ಹೆಚ್ಚು ಮಾಡ್ತಕ್ಕಂಥ ಮತ್ತೆ ಪ್ರತಿ ಮನೆಗೂ ಬಿಪಿಎಲ್ ಕಾರ್ಡ್ ಕೊಡ್ತಿದ್ದೀವಿ. ಯಾವ್ದಾರ ಮನೆ ಕೊಟ್ಟಿದ್ದೀರಿ ಹೇಳಿ ನೋಡೋಣ ಬೇಕಾದ್ರೆ. ಪ್ರತಿ ಮನೆಗೂ ಕೊಟ್ಟಿದ್ದೀವಿ. ವಯಸ್ಸಾಗಿರೋರಿಗೆಲ್ಲರಿಗೂ ಪೆನ್ಷನ್ ಕೊಡ್ತಿದ್ದೀವಿ. ಗಂಡಸರು ಹೆಂಗಸರು ಮಕ್ಕಳಿಗೂ ಕೊಡ್ತಿದ್ದೀವಿ. ನಾವು ತಮಿಳಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಮುಖಂಡರಾದ ನಾಗೇಶ್ ಬಾಬು, ಎಸ್ಜಿ ಕೃಷ್ಣಪ್ಪ, ಸುವರ್ಣಮ್ಮ ಮೊದಲಾದವರು ಭಾಗವಹಿಸಿದ್ರು. ಪರೀಕ್ಷಾ ಮೌಲ್ಯಮಾಪನದ ಭತ್ಯೆ ನೀಡಿಲ್ಲ ಎಂದು ಪಿಯು ಉಪನ್ಯಾಸಕರ ಪ್ರಾಂಶುಪಾಲರ ಒಕ್ಕೂಟದ ಗೌರವಾಧ್ಯಕ್ಷ ಡಾ ಹಾಲನೂರು ಲೇಪಾಕ್ಷಿ ಇಲಾಖೆಯ ವಿರುದ್ಧ ಟೀಕೆ ಮಾಡಿದ್ದಾರೆ. ಪಿಯುಸಿ ಪರೀಕ್ಷಾ ಮೌಲ್ಯಮಾಪನ ಮುಗಿದು ಫಲಿತಾಂಶ ಘೋಷಣೆಯಾದರೂ ಪದವಿ ಪೂರ್ಣ ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ ಕೊಡಬೇಕಾದ ದಿನಭತ್ಯೆ ಹಾಗೂ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಭತ್ಯೆ ನೀಡಿಲ್ಲ ಎಂದು ಪದವಿ ಪೂರ್ವ ಉಪನ್ಯಾಸಕರ ಹಾಗೂ ಪ್ರಾಂಶುಪಾಲರ ಒಕ್ಕೂಟದ ಗೌರವಾಧ್ಯಕ್ಷ ಡಾ ಹಾಲನೂರು ಲೇಪಾಕ್ಷ ಆಪಾದಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪಿಯು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪನ್ಯಾಸಕರ ಪ್ರಾಂಶುಪಾಲರ ಜಾಗೃತ ದಳ ಪ್ರಾಯೋಗಿಕ ಪರೀಕ್ಷಾ ಭತ್ಯೆಯನ್ನು 1 ವರ್ಷ ಕಳೆದರೂ ನೀಡಿಲ್ಲ ಎಂದರು. ಇಲಾಖೆ ನಿರ್ದೇಶಕರು ತಿಂಗಳೊಳಗೆ ಈ ಬಗ್ಗೆ ಗಮನ ಹರಿಸದಿದ್ದರೆ ಬೆಂಗಳೂರಿನಲ್ಲಿ ಪಿಯು ಇಲಾಖೆ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಬರುವ ಜೂನ್ನಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯುತ್ತಿದ್ದು ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾ ಹಾಲನೂರು ಲೇಪಾಕ್ಷ ಕ್ಷೇತ್ರದೆಲ್ಲೆಡೆ ಪ್ರವಾಸ ಮಾಡಿ ಶಿಕ್ಷಕ ಮತದಾರರನ್ನು ಭೇಟಿ ಮಾಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು. ಕೆಲಸ ಮಾಡತಕ್ಕಂಥ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲ ವ್ಯಾಲ್ಯೂಯೇಷನ್ ಮುಗಿದಿದೆ. ದಿನಭತ್ಯೆ ಆಗಲಿ ಅಥವಾ ವ್ಯಾಲ್ಯೂಯೇಷನ್ ಪತ್ರಿಕೆಯ ಒಂದು ಏನು ಪೇಪರ್ ವ್ಯಾಲ್ಯೂಯೇಷನ್ ಹಣವನ್ನು ಇಲ್ಲಿನವರೆಗೂ ಬಟವಾಡೆ ಮಾಡಿಲ್ಲ, ಆನ್ಲೈನ್ನಲ್ಲೂ ಪೇಮೆಂಟ್ ಮಾಡಿಲ್ಲ. ಇದು ನಿಜವಾಗ್ಲೂ ಖಂಡನೀಯ. ಯಾಕೆಂದರೆ ಸ್ವಂತ ದುಡ್ಡಲ್ಲಿ ಬೆಂಗಳೂರು ನಗರದಲ್ಲಿ ಅವರು 10 ದಿವಸಗಟ್ಟಲೆ ಕಾಲ ಕಳೆದು ತಮ್ಮ ಖರ್ಚಿನಲ್ಲಿ ವ್ಯಾಲ್ಯೂಯೇಷನ್ ಮುಗಿಸಿ ಬಂದರೂ ಕೂಡ ಅವರಿಗೆ ಸಿಗಬೇಕಾದಂತಹ ದಿನಭತ್ಯೆನೂ ಸಿಕ್ಕಿಲ್ಲ, ಪತ್ರಿಕೆಗಳು ಏನು ಮೌಲ್ಯಮಾಪನದ ಭತ್ಯೆನೂ ಕೂಡ ಸಿಕ್ಕಿಲ್ಲ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರು ತಕ್ಷಣ ಇದ್ರ ಕಡೆ ಗಮನ ಹರಿಸಬೇಕು. ಯಾಕೆಂದರೆ ತಾವು ಖಡಕ್ ಅಧಿಕಾರಿ ಅಂತ ಕೇವಲ ಹೆಸರಿಗೆ ಬರಬಾರ್ದು, ನೇರವಾಗಿ ಇದ್ರ ಕಡೆ ಗಮನ ಹರಿಸಿ ಅದನ್ನು ಪರಿಹರಿಸಬೇಕು. ಅದೇ ರೀತಿಯಾಗಿ ಪ್ರಾಯೋಗಿಕ ಪರೀಕ್ಷೆಗಳು ಅರುದು ಕೂಡ ವರ್ಷ ಆದರೂ ಕೂಡ ಬಿಡುಗಡೆ ಆಗಿಲ್ಲ, ಅದನ್ನು ಕೂಡ ತಕ್ಷಣವೇ ನೀವು ಗಮನ ಹರಿಸಬೇಕು. ಒಂದು ವೇಳೆ ಇದನ್ನು ನೀವು 1 ತಿಂಗಳೊಳಗಡೆ ಅದನ್ನು ಪರಿಹರಿಸಲಿಲ್ಲ ಅಂದರೆ ನಿಮ್ಮ ಇಲಾಖೆ ಬೆಂಗಳೂರಿನ ಮಲ್ಲೇಶ್ವರಂ ಇರ್ತಕ್ಕಂಥ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಂದೆ ಧರಣಿಯನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಹಾಗೂ ಉಪನ್ಯಾಸಕರ ಕಾಲ್ಪನಿಕ ಬಡ್ತಿ ಸಮಸ್ಯೆ ಬಗೆಹರಿಸಲಾಗುವುದು. ಸರ್ಕಾರಿ ಶಾಲಾ ಕಾಲೇಜು ಶಿಕ್ಷಕ ಉಪನ್ಯಾಸಕರ 6-7 ಇನ್ಕ್ರಿಮೆಂಟ್ ಕಡಿತಗೊಳಿಸುವ ಮಾರ್ಗ ಆದೇಶ ರದ್ದುಪಡಿಸಲಾಗುವುದೆಂದು ಹೇಳಿದರು. ಶಿಡ್ಲಘಟ್ಟದಲ್ಲಿ ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮತದಾನ ಅಮೂಲ್ಯವಾದದ್ದು, ಎಲ್ಲರೂ ಮತದಾನ ಮಾಡಿ ಉತ್ತಮ ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಎಂದು ಜಿಲ್ಲಾ ಯುವಜನ ಕ್ರೀಡಾ ಇಲಾಖೆ ನಿರ್ದೇಶಕ ರುದ್ರಪ್ಪ ತಿಳಿಸಿದರು.
ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಯುವಜನ ಕ್ರೀಡಾ ಇಲಾಖೆಯಿಂದ ಮತದಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಏರ್ಪಡಿಸಿದ ಕಬಡ್ಡಿ ಮತ್ತು ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳು ಹೆಚ್ಚಾಗಿದ್ದಾರೆ. ಮೇ 12ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈಗಾಗಲೇ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು ಯುವಜನ ಕ್ರೀಡಾ ಇಲಾಖೆಯಿಂದ ಕ್ರೀಡೆ ಏರ್ಪಡಿಸಲಾಗಿದೆ. ವಿಜಯ ಶಾಲೆಗಳಿಗೆ ಬಹುಮಾನ ವಿತರಿಸಲಾಗುವುದೆಂದು ತಿಳಿಸಿದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಮತದಾರರಲ್ಲಿ, ಅದರಲ್ಲೂ ಯುವ ಮತದಾರರಲ್ಲಿ ಜಾಗೃತಿ ಮೂಡುವ ಉದ್ದೇಶದಿಂದ ಕ್ರೀಡೆಯ ಮುಖಾಂತರ ಕ್ರೀಡೆ ಆಡಿ ಮತದಾನ ಮಾಡಿ ಎಂಬ ಸ್ಲೋಗನ್ನೊಂದಿಗೆ ಯುವ ಮತದಾರರಲ್ಲಿ ಜಾಗೃತಿ ಮೂಡಿಸಿ ಎಲ್ಲ ಯುವ ಮತದಾರರು ಸಕ್ರಿಯವಾಗಿ ಭಾಗವಹಿಸಿ ಮತದಾನ ಮಾಡಿ ಯಾವುದೇ ಆಸೆ ಅಥವಾ ಅಭಿಲಾಷೆಗಳಿಗೆ ಇದಕ್ಕೆ ಒತ್ತಡಗಳಿಗೆ ಮಣಿಯದೆ ತಮ್ಮ ಮತವನ್ನು ಚಲಾಯಿಸಿ ಉತ್ತಮ ಸರ್ಕಾರವನ್ನು ರಚಿಸಲಿಕ್ಕೆ ತಮ್ಮ ಕೊಡುಗೆ ನೀಡಿ ಎನ್ನುವ ಸಂದೇಶವನ್ನು ನೀಡುವುದಕ್ಕಾಗಿ ಕ್ರೀಡೆಗಳ ಮುಖಾಂತರ ಮತದಾನ ಅರಿವು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ ಶಿಡ್ಲಘಟ್ಟದಲ್ಲಿ. ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ವಿವಿಧ ದಿನಾಂಕಗಳಂದು. ಈ ಕಾರ್ಯಕ್ರಮದ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸಿರತಕ್ಕಂತಹ ಎಲ್ಲ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ಅಮೂಲ್ಯವಾದ ಮತವನ್ನು ಯಾವುದೇ ಆಮಿಷಗಳಿಗೆ ಒತ್ತಡಗಳಿಗೆ ಗುರಿಯಾಗದೆ ತಮ್ಮ ಮತವನ್ನು ಕಡ್ಡಾಯವಾಗಿ ಚಲಿಸಬೇಕು ಅಂತ ಎಲ್ಲರಲ್ಲೂ ಕೋರಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇವೆ. ಜಿಎಫ್ಜಿಸಿ ಮಹಿಳಾ ತಂಡಕ್ಕೆ ಪ್ರಥಮ ಬಹುಮಾನ ಹಾಗೂ ಧರಣಿ ಮಹಿಳಾ ತಂಡ ದ್ವಿತೀಯ ಬಹುಮಾನ ಹಾಗೂ ಕನ್ನಪ್ಪನಹಳ್ಳಿ ಸುಭಾಷ್ ಚಂದ್ರ ಬೋಸ್ ಕಬಡ್ಡಿ ತಂಡಕ್ಕೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಮಾತೃಭೂಮಿ ಯುವಕರ ಸಂಘ ಪಡೆದುಕೊಂಡಿತು. ಹಾಕಿ ತಂಡದ ತರಬೇತುದಾರ ಮುಸ್ತಾಕ್ ಅಹಮದ್, ರಂಗನಾಥ್, ತ್ಯಾಗರಾಜು, ಗಜನನ ಮೂರ್ತಿ, ಚಂದ್ರಕಲಾ, ದಾಕ್ಷಾಯಿಣಿ ಇತರರು ಇದ್ದರು. ಗುಬ್ಬಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯವರು ಮುತ್ತಪ್ಪರೈ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿದರು. ಗುಬ್ಬಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯವರು ಮುತ್ತಪ್ಪರೈ ಜನ್ಮದಿನ ಆಚರಿಸಿದರು. ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಿ ಮಾತನಾಡಿದ ತಾಲೂಕು ಅಧ್ಯಕ್ಷ ವಿನಯ್, ಆರೋಗ್ಯ ಶಿಬಿರದಂತಹ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅನಾಥ ಮಕ್ಕಳನ್ನು ದತ್ತು ಪಡೆದು ಅವರ ಶೈಕ್ಷಣಿಕ ಜೀವನ ಉತ್ತಮ ಪಡಿಸಿದ್ದಾರೆ ಎಂದರು. ನಮ್ಮದು ಸಂಘಟನೆ ಯಾವತ್ತು ನ್ಯಾಯಪರವಾಗಿ ಓಡಾಡ್ತಾ ಇದೆ. ಹಾಗೆ ಇವತ್ತಿನ ದಿನ ನಾವು ಗುಬ್ಬಿ ತಾಲೂಕಿನಲ್ಲಿ ಎಲ್ಲ ಒಂದು ಹಾಸ್ಪಿಟ್ಲ್ಗಳಲ್ಲೂ ಕೂಡ ಲಘು ಉಪಹಾರ ಥರ ಒಂದು ಮಾಡಿಸ್ಬೇಕು ಮತ್ತು ಹಣ್ಣು ಹಂಪಲು ಕೊಟ್ಟು ಇದು ಮಾಡಿದ್ದೀವಿ. ಹಾಗೆ ತುಮಕೂರಲ್ಲಿ ಇವತ್ತು ನಮ್ಮ ಮುತ್ತಪ್ಪಣ್ಣವರ ಒಂದು ಬರ್ತಡೇ ಪ್ರಯುಕ್ತ ನಾವಲ್ಲಿ ಎಲ್ಲ ಅನ್ನದಾನ ಮಾಡ್ತಾ ಇದ್ದೀವಿ. ತುಮಕೂರಿನಲ್ಲಿ ಮಾಡಿ ಸಾಯಂಕಾಲ ಮುತ್ತಪ್ಪಣ್ಣವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಧು, ಸದಸ್ಯರಾದ ತಿಲಕ್, ಸಾದಿಕ್ ಪಾಷಾ, ಯಾದವ್, ಮುಜಿದ್ ಅಭಿಷೇಕ್, ಅಕ್ಷಯ್, ದೀಪಕ್, ಮಂಜು, ವಾಸು ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.